ಭಾರತ ಒಂದು ಜಾತ್ಯಾತೀತ ರಾಷ್ಟ್ರ ಆದರೆ ಇಲ್ಲಿ ಜಾತಿ ಹೆಸರನ್ನು ತಮ್ಮ ಹೆಸರು ಪಕ್ಕದಲ್ಲಿ ಸೇರಿಸಿಕೊಳ್ತಾರೆ ಅದೇ ಜಾತಿಗೋಸ್ಕರ ವೋಟ್ ಮಾಡ್ತಾರೆ ರಿಸರ್ವೇಷನ್ ಎದುರೇ ಎಷ್ಟೋ ಜನ ಟ್ಯಾಲೆಂಟ್ ಇರೋರು ಗೌರ್ಮೆಂಟ್ ಎಕ್ಸಾಮ್ ಬರೆಯೋದೇ ಬಿಟ್ಬಿಟ್ಟಿದ್ದಾರೆ ರಿಸರ್ವೇಷನ್ ಇಲ್ಲ ಅಂದ್ರೆ ನಮ್ಮನ್ನ ಯಾರು ಗುರುತಿಸೋದು ಇಲ್ಲ ಹತ್ರನೂ ಸೇರಿಸಲ್ಲ ರಿಸರ್ವೇಷನ್ ಒಂದು ವರ ರಿಸರ್ವೇಷನ್ ಒಂದು ಶಾಪ ಇಂಥ ವಿಚಾರಗಳನ್ನ ಆಫೀಸಲ್ಲಿ ಮಾತಾಡಕ್ ಆಗೋದಿಲ್ಲ ರೀ ಲಂಚ ಕೊಟ್ಟು ಗೌರ್ಮೆಂಟ್ ಜಾಬ್ ಹೋಗೋರು ಅದೇ ದುಡ್ಡನ್ನ ರಿಕವರ್ ಮಾಡ್ಕೊಳೋದಕ್ಕೆ ಮತ್ತೆ ಲಂಚ ತಗೊಂತಾರೆ ಆರ್ಟಿಕಲ್ 334 ಬಗ್ಗೆ ಮಾತನಾಡೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ ನನಗೆ ಬೇಜಾರಾಗ್ತಿರೋದು ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಕಣೋ ನಿನ್ನಂತ ನನ್ನ ಮಕ್ಕಳು ಸೆಲೆಕ್ಟ್ ಆಗ್ತಿದ್ದಾರೆ ಅಂತ ನಿಮ್ಮ ಮನೇಲಿ ಟಾಯ್ಲೆಟ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಮನೆ ಮುಂದೆ ರೋಡ್ ಹಾಕೋವರೆಗೂ ನಾವೇ ಬೇಕು ಸಮಾಜದಲ್ಲಂತೂ ನಮ್ಗೆ ಮೂರು ಕಾಸು ಕೂಡ ಬೆಲೆ ಇಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಾಕಾಗುತ್ತೆ ಅವತ್ತೇನಾಯ್ತು ಅಂದ್ರೆ